ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತ್ಮೂರು ಸಂಖ್ಯೆ ನೂರ ನಲವತ್ತೆರಡು ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು ನನ್ನನ್ನು ಪ್ರೀತಿಸುವವನನ್ನು ನನ್ನ ತಂದೆಯೂ ಪ್ರೀತಿಸುವನು ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ವ್ಯಕ್ತಪಡಿಸಿಕೊಳ್ಳುವೆನು ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೇವರ ಮಕ್ಕಳು ಮಹಿಮೆಯ ಬಾಧ್ಯಸ್ಥರು ಮಿತಿ ಮೀರಿದ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಸಹ ಬಾಧ್ಯಸ್ಥರು ಹಾಗೂ ಪ್ರಸ್ತುತದಲ್ಲಿ ನಮ್ಮ ಹೀನ ಸ್ಥಿತಿಯಲ್ಲಿ ಕೃಪೆ ತೋರುವ ದೈವಿಕತೆಗೆ ಜೊತೆಗಾರರಾಗಿರುವವರು ಎಂದಾದರೂ ದುಃಖ ಕ್ರಾಂತರಾಗಿದ್ದೇವೆ ಅಥವಾ ಕೈಬಿಡಲ್ಪಟ್ಟಿದ್ದೇವೆ ಅಥವಾ ಏಕಾಂಗಿಯಾಗಿದ್ದೇವೆಂದು ಯೋಚಿಸಬಹುದೇ ಅಥವಾ ಆತನ ಪ್ರೀತಿಯು ನಮ್ಮನ್ನು ತೊರೆದು ಬಿಟ್ಟು ಅಥವಾ ಈ ಆ ಪ್ರಾಮಾಣಿಕ ಜನರ ಹೃದಯಗಳಲ್ಲಿ ಕ್ರಿಯೆ ನಡೆಸುತ್ತಿರುವ ಈ ಲೋಕದ ಅಧಿಪತಿಯ ಕರುಣೆಯ ದುರಾದೃಷ್ಟಕರವಾದ ದೊಡ್ಡ ಅಲೆಗಳಿಗೆ ಸಿಲುಕಿ ಆ ಸಹಾಯಕತೆಯಿಂದ ಹೊಯ್ದಾಡುವಂತೆ ಬಿಟ್ಟು ಬಿಡಲಾಗುವುದೆಂಬ ಭಯವೂ ಇದೆಯೇ ಆಹಾ ಇಲ್ಲ ನಮ್ಮನ್ನು ಎದುರಿಸುವವರಿಗಿಂತ ನಮ್ಮಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ ನಾವು ಲೋಕದಲ್ಲಿ ಏಕಾಂಗಿಯಲ್ಲ ಯಾಕೆಂದರೆ ನಮಗೆ ಆಶೀರ್ವಾದಯುತವಾದ ವಾಗ್ದಾನವು ಕೊಡಲ್ಪಟ್ಟಿದೆ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಇಬ್ರಿಯ ಹದಿಮೂರನೇ ಅಧ್ಯಾಯ ಐದನೇ ವಚನ ನಮ್ಮ ಅತಿ ಚಿಕ್ಕವಾದ ಹಿತಾಸಕ್ತಿಯನ್ನು ಲಕ್ಷಿಸದೇ ಇರುವುದಿಲ್ಲ ಎಂಬ ಭರವಸೆ